ಇಂದ್ರಯಾಣಿ ರೈಸ್. ಈ ರೈಸು ಮಹಾರಾಷ್ಟ್ರದಲ್ಲಿ ಮೊದಲು ಬೆಳೀಲಿಕ್ಕೆ ಶುರುವಾಗಿತ್ತು. ಅಲ್ಲಿ ಈ ಅಕ್ಕಿಯನ್ನ ಹೆಚ್ಚಾಗಿ ಬೆಳೀತಾರೆ. ಸಾಮಾನ್ಯವಾಗಿ ಈ ಅಕ್ಕಿಯನ್ನ ಪಾಲಿಶ್ ಮಾಡೋದಿಲ್ಲ, ಅಂದ್ರೆ ಇದರ ಬ್ರ್ಯಾನ್ ಲೇಯರ್, ಎಂಡೋಸ್ಪರ್ಮ್ ಲೇಯರ್ ಹಾಗೂ ರೈಸ್ ಜರ್ಮ್ನ ತೆಗೆಯೋದಿಲ್ಲ. ಇದೇ ಕಾರಣಕ್ಕೆ ನಮಗೆ ಈ ಅಕ್ಕಿಯಿಂದ ಸಾಕಾದಷ್ಟು ಪೌಷ್ಟಿಕಾಂಶಗಳು ಸಿಗತ್ತೆ. ಹಾಗೆ ಇದನ್ನ ಪಾಲಿಶ್ಡ್ ಮಾಡಿ ಕೂಡ ಮಾರ್ತಾರೆ. ಭಾರತದಲ್ಲಿ ಈ ಅಕ್ಕಿಯ ರೇಟು 95 ರೂಪಾಯಿಂದ 610 ರೂಪಾಯಿವರೆಗೂ ಇದೆ. ಬೇಯಿಸಿದ ಇಂದ್ರಯಾಣಿ ಅಕ್ಕಿಯಲ್ಲಿ 78 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಹಾಗೆ 8 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಬಾಸ್ಮತಿ ರೈಸ್. ಈ ಅಕ್ಕಿಯನ್ನ ಮೊದಲು ಬೆಳಿಲಿಕ್ಕೆ ಶುರು ಮಾಡಿದ್ದು ಪಾಕಿಸ್ತಾನದಲ್ಲಿ. ಅಟ್ ಪ್ರೆಸೆಂಟ್ ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಕ್ವಾಲಿಟಿ ಬಾಸ್ಮತಿ ರೈಸ್ನ ಅಟ್ಲೀಸ್ಟ್ 2 ಇಯರ್ಸ್ ಏಜಿಂಗ್ ಪ್ರೋಸೆಸ್ ಅಲ್ಲಿ ಇಟ್ಟಿರ್ತಾರೆ. ಈ ಏಜಿಂಗ್ ಪ್ರೋಸೆಸ್ ಅಲ್ಲಿ ಬಾಸ್ಮತಿ ಅಕ್ಕಿಯನ್ನ ಕಂಪ್ಲೀಟ್ ಆಗಿ ಒಣಗಿಸಲಾಗತ್ತೆ. ಅದಕ್ಕೆ ಈ ಅಕ್ಕಿ ತುಂಬಾನೇ ಸುಗಂಧಭರಿತವಾಗಿರುತ್ತೆ, ಹಾಗೆ ತುಂಬಾನೇ ಟೇಸ್ಟ್ ಇರುತ್ತೆ. ಏಜಿಂಗ್ ಪ್ರೋಸೆಸ್ಗೂ ಮುಂಚೆ ಇದರ ಭತ್ತ, ಬ್ರ್ಯಾನ್ ಲೇಯರ್ ಹಾಗೂ ರೈಸ್ ಜರ್ಮ್ನ ಬೇರ್ಪಡಿಸಲಾಗುತ್ತೆ. ಈ ಅಕ್ಕಿ ಕೂಡ ಒಂದು ಪಾಲಿಶ್ಡ್ ರೈಸ್ ಆಗಿದೆ. ನಮ್ಮಲ್ಲಿ ಬಾಸ್ಮತಿ ಅಕ್ಕಿ ಕೆಜಿಗೆ 65 ರೂಪಾಯಿಂದ 380 ರೂಪಾಯಿವರೆಗೂ ಇದೆ. ಬೇಯಿಸಿದ ಬಾಸ್ಮತಿ ಅಕ್ಕಿಯಲ್ಲಿ 45 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ವೈಟ್ ರೈಸ್. ಈ ವೈಟ್ ರೈಸ್ ಅಲ್ಲಿ ಭತ್ತ, ಬ್ರ್ಯಾನ್ ಲೇಯರ್ ಹಾಗೆ ರೈಸ್ ಜರ್ಮ್ನ ಸಹ ತೆಗೆಯಲಾಗುತ್ತೆ. ಬರೀ ಅಕ್ಕಿಯ ಬಿಳಿ ಭಾಗ ಅಂದ್ರೆ ಎಂಡೋಸ್ಪರ್ಮ್ ಭಾಗ ಮಾತ್ರ ಉಳಿಯುತ್ತೆ. ಹೀಗಾದಾಗ ವೈಟ್ ರೈಸ್ ಅಲ್ಲಿರೋ ಪೌಷ್ಟಿಕಾಂಶಗಳನ್ನೆಲ್ಲ ನಾವು ಕಳ್ಕೊಂಡ್ವಿ. ಇದೇ ಕಾರಣಕ್ಕೋಸ್ಕರ ಹೇಳೋದು ಪಾಲಿಶ್ಡ್ ರೈಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ. ಯಾಕಂದ್ರೆ ಆ ಅಕ್ಕಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾದಷ್ಟು ಪೌಷ್ಟಿಕಾಂಶಗಳು ಸಿಗೋದಿಲ್ಲ. ಅನ್ಪಾಲಿಶ್ಡ್ ರೈಸ್ಗೆ ಇದನ್ನ ಕಂಪೇರ್ ಮಾಡಿದಾಗ ವೈಟ್ ರೈಸ್ ಅಲ್ಲಿ ಪೌಷ್ಟಿಕಾಂಶಗಳು ಕಡಿಮೆ ಇರುತ್ತೆ. ಭಾರತದಲ್ಲಿ ವೈಟ್ ರೈಸ್ 1 ಕೆಜಿಗೆ 50 ರೂಪಾಯಿಂದ 380 ರೂಪಾಯಿವರೆಗೂ ಇದೆ. ಈ ರೈಸ್ ಅಲ್ಲಿ 28 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೂಶಿ ರೈಸ್. ಈ ರೈಸು ಜಪಾನ್ನಲ್ಲಿ ಮೊದಲು ಹುಟ್ಕೊಂಡಿದ್ದು. ಈ ರೈಸ್ ಅನ್ನ ಜಪಾನ್ನಲ್ಲಿ ಸುಮೇಶಿ ಅಂತ ಕರೀತಾರೆ. ಇದರ ಅರ್ಥ ವಿನಿಗರ್ ಯುಕ್ತ ರೈಸ್ ಅಂತ. ಜಪಾನ್ನಲ್ಲಿ ಸೂಶಿ ರೈಸ್ ಅನ್ನ ಬೇಯಿಸಾದ್ಮೇಲೆ ಅದಕ್ಕೆ ವಿನಿಗರ್ನ ಆಡ್ ಮಾಡ್ತಾರೆ. ಇದರಿಂದ ಜಪಾನ್ನ ಫೇಮಸ್ ಆದ ಸೂಶಿ ಅನ್ನೋ ಒಂದು ಫುಡ್ನ ತಯಾರಿಸ್ತಾರೆ. ಸ್ಪೆಷಲಿ ಈ ಸೂಶಿ ರೈಸು ತುಂಬಾನೇ ಅಂಟಂಟಾಗಿ ಇರುತ್ತೆ. ಯಾಕಂದ್ರೆ ಇದು ಒಂದು ಸಣ್ಣ ಧಾನ್ಯ ಆಗಿರೋದ್ರಿಂದ. ಯೂಶಲಿ ಸಣ್ಣ ಧಾನ್ಯಗಳಿಗೆ ಸ್ಟಾರ್ಚ್ ಅನ್ನೋ ಒಂದು ಅಂಶ ಜಾಸ್ತಿ ಇರುತ್ತೆ, ಅಂದ್ರೆ ಆ ಪದಾರ್ಥದ ಅಂಟಿನ ಅಂಶ ಜಾಸ್ತಿ ಇರುತ್ತೆ. ಈ ಅಕ್ಕಿಯಲ್ಲೂ ಸಹ ಭತ್ತ, ಬ್ರ್ಯಾನ್ ಲೇಯರ್ ಹಾಗೂ ರೈಸ್ ಜರ್ಮ್ ಅನ್ನ ಬೇರ್ಪಡಿಸಲಾಗುತ್ತೆ. ಇದು ಒಂದು ಕಂಪ್ಲೀಟ್ ಪ್ರೊಸೆಸ್ಡ್ ರೈಸ್. ಈ ಅಕ್ಕಿಯನ್ನ ಸೂಶಿ ಮಾಡಲಿಕ್ಕೆ ಮಾತ್ರ ಉಪಯೋಗಿಸಲಾಗುತ್ತೆ. ನಮ್ಮಲ್ಲಿ ಈ ಅಕ್ಕಿ ಕೆಜಿಗೆ 187 ರೂಪಾಯಿಂದ 672 ರೂಪಾಯಿವರೆಗೂ ಇದೆ. ಬೇಯಿಸಿದ ಸೂಶಿ ರೈಸ್ ಅಲ್ಲಿ 28 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಹಾಗೆ 2.5 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಬೊಂಬಾ ರೈಸ್. ಈ ಅಕ್ಕಿ ಸ್ಪೇನ್ ಅಲ್ಲಿ ಒರಿಜಿನೇಟ್ ಆಗಿದ್ದು ಅಂತ ಹೇಳಲಾಗುತ್ತೆ. ಹಾಗೆ ಈ ಅಕ್ಕಿಯನ್ನ ಈಸ್ಟರ್ನ್ ಸ್ಪೇನ್ ಅಲ್ಲೂ ಸಹ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಈ ಅಕ್ಕಿ ನೋಡ್ಲಿಕ್ಕೆ ಸ್ವಲ್ಪ ಸಣ್ಣ ಇರುತ್ತೆ. ಈ ಅಕ್ಕಿಯ ಸ್ಪೆಷಾಲಿಟಿ ಏನು ಅಂದ್ರೆ, ಈ ಅಕ್ಕಿನ ನಾವು ಬೇಯಿಸಕ್ಕಿಟ್ಟಾಗ ನಾವು ಎಷ್ಟೇ ನೀರ್ ಹಾಕಿದ್ರು ಈ ಅಕ್ಕಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡತ್ತೆ. ಹಾಗೆ ಇದು ಬೆಂದ ಮೇಲೆ ನೋಡ್ಲಿಕ್ಕೆ ಗೋಲ ಆಕಾರದಲ್ಲಿ ಇರುತ್ತೆ. ಈ ಅಕ್ಕಿಯಿಂದಾನು ಸಹ ಬ್ರ್ಯಾನ್ ಲೇಯರ್ ಹಾಗೆ ರೈಸ್ ಜರ್ಮ್ನು ಸಹ ಬೇರ್ಪಡಿಸಲಾಗುತ್ತೆ. ಭಾರತದಲ್ಲಿ ಈ ಅಕ್ಕಿ ಸಿಗೋದು ತುಂಬಾನೇ ರೇರು. ಸಿಕ್ಕಿದ್ರು ಕೆಜಿಗೆ 1400 ರೂಪಾಯಿ ಇರುತ್ತೆ.